ನಾನು ನನ್ನ ಇಷ್ಟನ್ನ ಬದಲಿಸಬೇಕಾಗತ್ತೆ. ಶಾರ್ವರಿನ ನೀವು ಸದ್ಯ ಆಟ ಆಡಿಸಿ, ಮುಂದೆ ನಾನು ನಿಮ್ಮನ್ನ ಆಟ ಆಡಿಸೋದಕ್ಕೆ ಅವಕಾಶ ಸಿಗುತ್ತಾ ಅಂತ ನೋಡ್ತೀನಿ. ಸಂಜು, ಶಾರು ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಿ? ಏನೋ ಕನ್ಸು ಬಿತ್ತು ನಿಮ್ಗೇನೋ ಆಗಿರೋ ತರ ಕೆಟ್ಟ ಕನ್ಸು ಸಂಜು, ತುಂಬಾ ಭಯ ಆಗ್ತಾ ಇದೆ. ಹೋಗ್ಲಿ ಬಿಡಿ, ಏನೂ ಆಗಲ್ಲ. ನೀವು ನನ್ನ ಜೊತೆಗಿರುವಾಗ ನನ್ನ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಒಳ್ಳೆ ಹೆಂಡತಿ ಇದ್ದಾರೆ, ಹೆಂಡತಿ ಒಳ್ಳೆ ಮನಸ್ಸಿದೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥ ಹೆಂಡತಿ ನನ್ನ ಜೊತೆಗಿರುವಾಗ ನನ್ನ ಕೆಟ್ಟದಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ನಮ್ಮ ಬಗ್ಗೆ ಯಾರೋ ಕೆಟ್ಟದಾಗಿ ಯೋಚನೆ ಮಾಡ್ತೀರಿ ಸಂಜು, ಪ್ಲೀಸ್ ನೀವು ಹುಷಾರಾಗಿರಿ. ಮನುಷ್ಯರು ಯೋಚನೆ ಮಾಡಿದ್ರೆ ಏನಾಗುತ್ತೆ ಶಾರ್ವರಿ ಅವರೇ? ಎಲ್ಲಾನು ದೇವರು ಡಿಸೈಡ್ ಮಾಡ್ಬೇಕಲ್ವಾ? ಸುಮ್ಮನೆ ಇಲ್ಲಿರೋದನ್ನ ಯೋಚನೆ ಮಾಡಬೇಡಿ, ಬೇಗ ಫ್ರೆಶಪ್ ಆಗಿ. ಏನೋ ಸಂಜು, ಸೂರ್ಯ ನೆತ್ತಿ ಮೇಲೆ ಬಂದ್ರು ನಿನ್ನ ಹೆಂಡತಿ ಮಲಗಿದಾಳೆ, ರಾತ್ರಿ ನಿದ್ದೆ ಮಾಡಕ್ ಬಿಡ್ಲಿಲ್ವ ಅಂತ ಅಜ್ಜಿ ರೇಗಿಸ್ತಾರೆ. ಹೌದು, ಯಾಕೆ ಲೇಟು? ಅಷ್ಟೊಂದು ಕನಸು ಬಿತ್ತ? ಎಲ್ಲ ಕನಸಲ್ಲೂ ಸಂಜು ಮಹಾರಾಜರು ಇದ್ರ? ಈ ರೀತಿ ಆಗ್ಬೇಕು ನೋಡಿ, ಬೇಗ ಫ್ರೆಶಪ್ ಆಗಿ ಹೋಗಿ. ಶಾರ್ವರಿ, ನನಗೆ ಈ ಸಿಕ್ಸ್ತ್ ಸೆನ್ಸಲ್ಲೆಲ್ಲ ನಂಬಿಕೆ ಇಲ್ಲ, ಮುಂದೆ ಆಗೋದಿಲ್ಲ. ನಿಮಗೆ ಈಗಲೇ ಗಮನಕ್ಕೆ ಬಂದಿದೆ, ಎಂಥ ಪ್ಯೂರ್ ಲವ್ ಅಲ್ವಾ ನಿಮ್ದು? ಯಾಕೆ ಅನುಮಾನನ? ಅಯ್ಯೋ ಅನುಮಾನ ಇಲ್ಲಪ್ಪ, ತುಂಬಾ ಅಭಿಮಾನ. ಅದೇನ್ ಪ್ರೀತಿ, ಅದೇನ್ ಪ್ರೇಮ. ಹೌದು, ನೀನು ಕೆಟ್ಟ ಕನ್ಸ್ ಯಾಕೆ ಬಿತ್ತು? ಓ, ಮುಂದೆ ಆಗೋದಿಲ್ಲ ಈಗಲೇ ಗೊತ್ತಾಯ್ತಾ? ಸಂಜುಗೆ ಏನು ಆಗಲ್ಲ ಬಿಡು, ಆದ್ರೆ ನಿನಗಾಗ್ಬೇಕಷ್ಟೇ. ನಾನು ಕಾಯ್ತಾ ಇದ್ದೀನಿ ಶಾರ್ವರಿ, ಪ್ರತಿಯೊಂದನ್ನು ನೆನ್ಪಿಟ್ಕೊಂಡಿದ್ದೀನಿ. ನಿನ್ ಏಟಿಗೆ ಎದ್ರೆಡ್ನ ಕೊಟ್ಟೆ ಕೊಡ್ತೀನಿ. ಅದು ಕನ್ಸಲ್ ಮಾತ್ರ, ಯಾವ್ದು ನನ್ಸಾಗಲ್ಲ. ಅಯ್ಯೋ, ಇದೇ ಮನೇಲಿ ಇರ್ತೀವಲ್ಲ ಶಾರ್ವರಿ, ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗುತ್ ಬಿಡು. ನೇರವಾಗಿ ಹೇಳ್ತೀನಿ ಕೇಳಿಸ್ಕೋ, ಒಂದಲ್ಲ ಒಂದಿನ ನೀನ್ ಈ ಮನೆ ಬಿಟ್ಟು ಹೋಗೇ ಹೋಗ್ತೀಯ. ಹೋಗೋ ಹಾಗೆ ನಾನ್ ಮಾಡ್ತೀನಿ. ಪಾಪ ಸಂಜುನ ಜೋಪಾನ ಕಾಪಾಡ್ಕೋ, ಈಗಾಗ್ಲೇ ನಿನ್ ಮನ್ಸಲ್ಲಿ ತಳಮಳ ಶುರು ಆಗಿರ್ಬೇಕಲ್ವ? ಹೀಗೆ ಮುಂದುವರಿತಾನೆ ಹೋಗುತ್ತೆ, ಕನ್ಸಲ್ ಕಂಡಿದ್ದು ನಿನ್ ಲೈಫ್ ಅಲ್ಲಿ ನಿಜ ಆದ್ರೂ ಆಗ್ಬೋದು. ಯಾಕೆ ಹೇಳು, ಬೆಳಿಗ್ಗೆ ಕಂಡ್ ಕನ್ಸು ನಿಜ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲಾ ಟೈಮಲ್ಲೂ ದೇವ್ರು ನಿನ್ಗೆ ಹೆಲ್ಪ್ ಮಾಡೋದಿಲ್ಲ. ದೇವರು ಪ್ರತಿ ಸಲ ಒಳ್ಳೆಯವರಿಗೆ ಸಾಥ್ ಕೊಡ್ತಾನೆ ಜಾನ್ವಿ. ಯಾಕೆ ಅನುಮಾನ ಇದೆಯಾ? ಶಾರ್ವರಿ ಹತ್ರ ನಿಂದೇನ್ ಮಾತು? ಈಗಾಗ್ಲೇ ಅಮ್ಮ ಮಗಳಿಗೆ ಕಸ ಗುಡಿಸಿದ್ದು, ಪಾತ್ರೆ ತೊಳ್ಸಿದ್ದು, ಬಾತ್ರೂಮ್ ತೊಳ್ಸಿದ್ದು ನೆನ್ಪಿಲ್ವಾ? ಶಾರ್ವರಿ, ಇವತ್ ಮನೆ ಮುಂದಿರೋ ರಸ್ತೆ ಗುಡ್ಸೋ ಕಳ್ಸು, ಆಗ ಬುದ್ಧಿ ಬರ್ತೆ ಇವಳಿಗೆ. ಏನ್ ಹಾಗ್ ನೋಡ್ತಾ ಇದೀಯ? ಹೋಗಿಲ್ಲಿಂದ. ಯಾಕಿಷ್ಟು ಬೇಜಾರಾಗಿದ್ಯಾ ಅಜ್ಜಿ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಸಂಜೆ ಅವ್ರಿಗೇನಾದ್ರೂ ಆಗೋದ್ರೆ. ನನ್ಗೆ ಯಾವತ್ತೂ ಹೀಗೆ ಅನ್ಸಿರ್ಲಿಲ್ಲ. ಇಲ್ಲ, ಏನೂ ಆಗಲ್ಲ, ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡಬೇಡ. ಹೋಗು, ಬೇಗ ಸ್ನಾನ ಮಾಡು, ಹೋಗು. ಬೆಳಿಗ್ಗೆನೆ ಎದ್ದು ಎಲ್ಲೋಗಿರ್ಬೋದು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅಮ್ಮ, ನೀನು ನನ್ನ ಅವಾಗ್ಲೇ
ಸಮಯದಿಂದ ಕಾಯ್ತಾ ಇದ್ದೀನಿ. ಎಲ್ಲೋಗಿದ್ದೆ? ನೀನು ಫೋನ್ ಮಾಡಿ ನನ್ಗೇನೋ ಹೇಳ್ದೆ, ನನ್ಗೆ ಅರ್ಥನೇ ಆಗ್ಲಿಲ್ಲ. ನೀನು ಇಷ್ಟು ಬೆಳಿಗ್ಗೆ ಯಾವತ್ತೂ ಎದ್ದೇ ಇಲ್ವಲ್ಲ, ಎಲ್ಲೋಗಿದ್ದಮ್ಮ? ಏನ್ ವಿಷಯ? ಎಲ್ಲದರಿಂದ ಮುಕ್ತಿ ಪಡ್ಕೊಳ್ಳೋದಿಕ್ಕೆ ಸುಮ್ಮನೆ ಇರಮ್ಮ. ಎಲ್ಲದರಿಂದ ಮುಕ್ತಿ ಪಡ್ಕೊಳ್ಳೋದು ಅಂದ್ರೆ ಸಾಯೋದು ಅಂತ ಅರ್ಥ. ಜಾನು ಹೋಗ್ಲಿ ಬಿಡಮ್ಮ, ಅದೇನೋ ಸ್ಪೆಷಲ್ ನ್ಯೂಸ್ ಅಂತ ಅವಾಗ್ಲಿಂದ ಕಾಯ್ತಾ ಇದ್ದೀನಿ. ಏನು ಅಂತ ಹೇಳಮ್ಮ? ಇನ್ಮೇಲೆ ನೀನು ಶಾರ್ವರಿ ಹೇಳದಾಗೆ ಕೇಳೋದಕ್ಕೆ ಹೋಗ್ಬೇಡ. ಅವಳು ಏನಾದ್ರೂ ನಿನ್ಗೆ ಕೆಲಸಗಳು ಮಾಡೋದಕ್ಕೆ ಹೇಳಿದ್ರೆ ತೆಗೆದು ಕೆನ್ನೆಗೆ ನಾಲ್ಕು ಪಾರ್ಸು ಹೇಳ್ತೀನಿ. ಅಮ್ಮ ನೀನ್ ನಿಜ ಹೇಳ್ತಾ ಇದೀಯಾ? ಅದೇನ್ ಜಾದು ಮಾಡಿದೆ ಅಮ್ಮ, ನನ್ಗೂ ಸ್ವಲ್ಪ ಹೇಳು. ಹೇಳ್ತೀನಿ ಕಣೆ, ಎಲ್ಲ ವಿಷಯನೂ ಗೊತ್ತಾಗತ್ತೆ ಅಮ್ಮ ತಾಯಿ. ಅದಕ್ಕಿಂತ ಮುಂಚೆ ನೀನೇನಾದ್ರೂ ಎಡವಟ್ ಮಾಡ್ಬಿಟ್ಟಿಯಾ ಕಷ್ಟ ಆಗೋಗತ್ತೆ. ಜಾನು, ನಾವೆಷ್ಟು ಈ ಮನೆಯಲ್ಲಿ ಕಷ್ಟ ಅನುಭವಿಸಿದ್ವೋ ಅದಕ್ಕಿಂತ 10 ಪಟ್ಟು ಆ ಶಾರ್ವರಿ ಅನುಭವಿಸ್ಬೇಕು. ಅಮ್ಮ ಅದೆಷ್ಟು ಸಂತೋಷದ ವಿಷಯ ಹೇಳ್ದಮ್ಮ. ಇದೇ ಕೆಲಸ ಮೊದಲೇ ಮಾಡಿದಿದ್ರೆ ಅದು ಮಜಾನೇ ಬೇರೆ ಇರ್ತಿತ್ತು. ಶಾರ್ವರಿ ಒಂದ್ ನಿಮಿಷ ಬಾಯಿ. ಏನು ಹೇಗಿದ್ಯಾ? ಚೆನ್ನಾಗಿದ್ಯಾ? ಯಾಕೆ ಹಾಕಿ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನೀನು ನೆಮ್ಮದಿಯಾಗಿರೋದು ಇವತ್ತೊಂದೇ ದಿವಸ ಅನ್ಸುತ್ತೆ. ಅದಕ್ಕೆ ನಿನ್ನ ನೆಮ್ಮದಿಗೆ ನಾನು ಬೆಂಕಿ ಹಾಕ್ತಾನೇ ಹೋಗ್ತೀನಿ. ಶಾರ್ವರಿ ನೀನು ತುಂಬ ತಪ್ಪು ಮಾಡ್ಕೊಂಡ್ಬಿಟ್ಟೆ. ನನ್ನ ನೆದ್ರೆ ಹಾಕೊಳ್ಳೋ ಕೆಲಸ ಮಾಡಬಾರ್ದಾಗಿತ್ತು. ಹಾದಿಲಿ ಹೋಗೋ ಶನಿನ ಹೆಗಲ್ ಮೇಲೆ ಕೂರಿಸ್ಕೊಳ್ಳೋ ಕೆಲಸ ಮಾಡಿಬಿಟ್ಟೆ. ಅನ್ಭವಿಸ್ತೀಯ ಬಿಡು. ತಪ್ಪು ಮಾಡಿರೋದು ನೀವು, ಅನ್ಭವಿಸ್ಬೇಕಾಗಿರೋದು ನೀವೇ. ಗೊತ್ತಾಗತ್ತ ನಿನಗೇನೆ? ಪೊಲೀಸವ್ರು ಬಂದು ಮನೆ ಬಾಗಿಲು ತಟ್ಟಿದಾಗ ನಿಮಗೂ ಗೊತ್ತಾಗತ್ತೆ. ಹ್ಮ್, ಅದ್ ಯಾವ ಪೊಲೀಸ್ ಬಂದು ಬಾಗಿಲು ತಟ್ತಾನೋ ನೋಡೋಣ. ನಾನ್ ನೋಡದೆ ಇರೋ ಪೊಲೀಸಾ? ಏನ್ ಶಾರ್ವರಿ ನಿನ್ ಮುಖದಲ್ಲಿ ಇಷ್ಟೊಂದು ಭಯ? ತುಂಬಾ ದಿನಗಳಾದ್ಮೇಲೆ ನೀನ್ ಇಷ್ಟೊಂದು ಹೆದರ್ತಾ ಇರೋದ್ ನಾನ್ ನೋಡ್ತಾ ಇರೋದು. ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ನಿನಗ್ ಗೊತ್ತಾಯ್ತಾ? ಅಮ್ಮ ಅದೇನ್ ಮಾಡ್ಬಂದ್ರೋ ಗೊತ್ತಿಲ್ಲ. ಶಾರ್ವರಿ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ತಗದ್ ಕೆನ್ನೆಗ್ ಬಾರಿಸು ಅಂತ ಹೇಳಿದ್ದಾರೆ. ಅಂದ್ರೆ ಇದ್ರ ಅರ್ಥ ನಿನ್ ಜುಟ್ಟು ನಮ್ಮ ಅಮ್ಮನ ಕೈಯಲ್ಲಿದೆ ಅಂತ. ಈಗ ನಿನಗ್ ಗೊತ್ತಾಯ್ತಾ? ಒಂದ್ ನಿಮಿಷ, ಸಂಜುನ್ ಪಡ್ಕೊಳ್ಳೋ ನಮ್ಮಿಬ್ರು ಹೋರಾಟ ಇವತ್ತಿಂದ ಶುರು ಆಯ್ತು ಅನ್ಕೋ. ಸಂಜುನ ನೀನ್ ಪಡ್ಕೋತೀಯೋ ಅಥವಾ ನಾನ್ ಪಡ್ಕೋತೀನೋ ಅನ್ನೋದು ಇನ್ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಸಂಜು ಬಗ್ಗೆ ನೀನ್ ತುಂಬಾ ನೋವು ಪಡೋ ದಿನಗಳು ನನ್ ಕಣ್ಣಿಗೆ ಕಾಣ್ತಾ ಇದೆ. ವಿಜಯ್, ನನಗೆ ಶಾರ್ವರಿ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅನ್ಸ್ತಿದೆ, ಬೇಡ ಅಂತ ಹೇಳ್ಬಿಡಿ. ಅದಕ್ಕೆ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನಾನು ಅವ್ರನ್ನ. ಆದ್ರೆ ನಾನು ಏನ್ ಮಾಡ್ಲಿ ಹೇಮಾ, ಅವಳು ಹಠ ಹಿಡ್ದು ಕೂತಿದ್ದಾಳೆ. ನನಗೆ ಎಷ್ಟು ಅವಮಾನ ಆಗಿದೆಯೋ ಅಷ್ಟೇ ಅವಮಾನ ಅವರಿಗೂ ಆಗ್ಬೇಕು ಅನ್ನೋದು ಅವಳ ಉದ್ದೇಶ. ಬೇಡ ಅಂದ್ರೆ ಕೇಳೋಕ್ ತಯಾರಿಲ್ಲ, ಕಂಪ್ಲೇಂಟ್ ಕೊಟ್ಟು ಒಳಗೆ ಹತ್ಸೋಣ ಅಂತ. ಸರಿಯಾದ ಸಮಯ ಬಂದಿದೆ ಅನ್ಸಿದೆ ಮಾವ. ಹೌದು ಮಾವ, ಇಷ್ಟು ಸಾಕು ಅವರಿಗೆ. ಇನ್ನೇನೇ ಇದ್ರು ಜೈಲ್ ಕಂಬಿ ಒಳಗೆ ಕೂರಿಸ್ಬೇಕು ಅವ್ರನ್ನ. ಶರ್ವರಿ ನಿಜ ಹೇಳ್ತಾ ಇದೀಯಾ? ಹೌದು ಮಾವ, ಯಾಕೋ ಬೇರೆ ಆಟಗಳು ಆಡೋ ತರ ಕಾಣ್ತಾ ಇದ್ದಾರೆ. ನನಗೆ ಉಲ್ಟಾ ಮಾತಾಡಿ ಹೋದ್ರಿ. ಈಗ ಮಾವ ಮತ್ತೆ ಹಳೆ ಕೇಸ್ನ ರಿಓಪನ್ ಮಾಡ್ಸೋಣ. ಗೊಂಬೆ ಫ್ಯಾಕ್ಟ್ರಿಲಿ ಸತ್ತಿರೋ ಹೆಂಗ್ಸ್ ಯಾರು ಅನ್ನೋದು ಗೊತ್ತಾಗ್ಬೇಕು, ಹಾಗೆ ಅವ್ರ ಯಾಕೆ ಆ ಹೆಂಗ್ಸ್ನ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗ್ಬೇಕು. ಸರಿ ಹಾಗಾದ್ರೆ, ಆದ್ರೆ ಇದರಲ್ಲಿ ನೀನಿರೋದು ಬೇಡ. ನಿನಗೇನಾದರೂ ತೊಂದರೆ ಮಾಡ್ತಾರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನೀನು ಮಾತ್ರ ಇದರಲ್ಲಿ ಇರೋದು ಬೇಡ. ಇಲ್ಲ ಮಾವ, ಈ ಕೇಸ್ನಲ್ಲಿ ನಾನು ಅವ್ರ ವಿರುದ್ಧ ನಿಲ್ತೀನಿ. ಈ ಕೇಸಿಗೆ ಬೇಕಾಗಿದ್ದ ಎಲ್ಲ ಸಾಕ್ಷಿನ ಕಲೆಕ್ಟ್ ಮಾಡೋದಕ್ಕೆ ನಾನು ಓಡಾಡ್ತೀನಿ. ಬೇಡ ಶಾರ್ವರಿ, ಅವರು ರಾಕ್ಷಸರು, ನಾನು ಸಂಜು ಇದನ್ನೆಲ್ಲ ನೋಡ್ಕೋತೀವಿ. ನೀನು ನಮ್ಮ ಹಿಂದೆ ಸಪೋರ್ಟ್ ಆಗಿ ನಿಂತಿರೋ ಸಾಕು. ಸತ್ಯವತಿ ಅವರ ಚಕ್ರವ್ಯೂಹದಲ್ಲಿ ಒಂದು ಸಲ ಸಿಕ್ಕಾಕೊಂಡ್ರೆ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಕ್ಕ ಉದಾಹರಣೆ ಅಂದ್ರೆ ನಾನೇನೆ.
ನೀನು ಅವ್ರನ್ನ ಎದುರು ಹಾಕೊಂಡು ತಪ್ಪು ಮಾಡಿದ್ಯಾ ಅಂತ ಅನಿಸ್ತಾ ಇದೆ. ಈಗಲೂ ನೀನು ಕೇಳ್ತೀಯ ಅಂದ್ರೆ ಒಂದು ಬುದ್ಧಿ ಮಾತು ಹೇಳ್ತೀನಿ. ಏನ್ ಮಾವ, ಈ ಕೋರ್ಟು ಕೇಸು ಏನು ಬೇಡ, ಸುಮ್ಮನೆ ಇದ್ದು ಬಿಡೋಣ. ನಮ್ಮ ಹತ್ರ ಇರೋದು ಒಂದು ಚಿಕ್ಕ ಸಾಕ್ಷಿ. ನಮ್ಮ ವಿರುದ್ಧ ಅವ್ರು ಇನ್ನೂ ಬಲವಾದ ಸಾಕ್ಷಿಗಳನ್ನ ಇಟ್ಕೊಂಡಿರ್ತಾರೆ. ಈಗಲೂ ಯೋಚನೆ ಮಾಡು, ನೀನು ಸುಮ್ಮನೆ ಇರೋ ಅಂದ್ರೆ ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ಬೇಡ ಮಾವ, ಈ ವಾಯ್ಸ್ ರೆಕಾರ್ಡರ್ ಇಟ್ಕೊಂಡು ನಾವು ಹೋರಾಡ್ಬೋದು ಅನಿಸ್ತಾ ಇದೆ. ಅವ್ರ ಹತ್ರ ಎಷ್ಟೇ ದೊಡ್ಡ ಸಾಕ್ಷಿ ಇದ್ರೂ ಕೂಡ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಸಾಕು ಅಲ್ವಾ? ಇದಕ್ಕಿಂತ ಏನ್ ಬೇಕು ಮಾವ? ಇಷ್ಟು ವರ್ಷದ ಅವ್ರ ದಬ್ಬಾಳಿಕೆ ಇನ್ಮೇಲಾದ್ರೂ ಕೊನೆ ಆಗ್ಬೇಕಲ್ವಾ? ಶಾರ್ವರಿ, ಇವ್ರು ಹೇಳ್ತಾ ಇರೋದು ನಿಜ ಅನಿಸ್ತಾ ಇದೆ. ಹೇಗೂ ಅವರು ಕೂಡ ನಮ್ಗೇನು ತೊಂದರೆ ಕೊಟ್ಟಿಲ್ಲ, ಮನೆಯಿಂದ ಹೊರಗೆ ಹೋಗಕ್ ಬಿಟ್ಟಿಲ್ಲ ಅಷ್ಟೇ. ಹಾಗಂತ ನೀವ್ ಅಂದ್ಕೊಂಡಿದ್ದೀರಾ ಅತ್ತೆ? ಈಗ ಅವ್ರ ಏನ್ ಮಾಡ್ತಿದ್ದಾರೆ ಗೊತ್ತಾ? ನನ್ನ ಸಂಜುನ ದೂರ ಮಾಡೋದಕ್ಕೆ ಈಗಾಗ್ಲೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂಜುನ ನನ್ನಿಂದ ದೂರ ಮಾಡ್ತೀನಿ ಅಂತ ಜಾನ್ವಿ ಅವರು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಇವೆಲ್ಲ ಏನ್ ಹೇಳ್ತಿದ್ದೆ ಹೇಳಿ ಮಾವ? ನೀ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡಿ, ಮಿಕ್ಕದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಈಗಲೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಶಾರು, ನಾನು ಬರ್ತೀನಿ. ಸಂಜು, ಎಲ್ಲಿ ಹೋಗ್ತಾ ಇದ್ದೀರಾ? ಯಾಕೆ ಶಾರು, ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಯಾಕೇನಾದ್ರೂ ಬೇಕಿತ್ತಾ? ನನ್ಗೇನು ಬೇಡ, ನೀವೆಲ್ಲೂ ಹೋಗ್ಬೇಡಿ ಪ್ಲೀಸ್. ಏನ್ ಸಮಾಚಾರ? ಏನಾದ್ರೂ ಸಮಥಿಂಗ್ ಸಮಥಿಂಗ್? ಏನು, ಹೆಂಡತಿಯವರು ಫುಲ್ ಗಾಬರಿ ಆಗಿದಾರಲ್ಲ. ಶಾರು, ಬಂದು ಕೂತ್ಕೊಳ್ಳಿ. ಯಾಕೆ ಶಾರು, ಏನಾಗ್ತಾ ಇದೆ? ಸಂಜು, ಇವತ್ ನೀವು ಹೊರಗಡೆ ಹೋಗೋದಕ್ಕೆ ನಾನು ಬಿಡಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಇಲ್ಲೇ ಇರಿ. ಕನ್ಸಿನ ಮೂಡಿಂದ ಇನ್ನೂ ಹೊರಗೆ ಬಂದಿಲ್ಲ ಮೇಡಮ್ ಅವರು. ನಂಗೆ ಏನಾಗುತ್ತೆ ರೀ, ನನ್ಗೆ ಯಾರಾದ್ರೂ ಶತ್ರುಗಳಿದಾರ? ಹೊಸದಾಗಿ ತಗೊಂಡಿರೋ ಸೈಟ್ ಹತ್ರ ಹೋಗ್ತಿದ್ದೀನಿ ಅಷ್ಟೇ. ಸಂಜು, ಪ್ಲೀಸ್ ಇಲ್ಲೇ ಇರಿ ಇವತ್ತು. ಪ್ಲೀಸ್ ಸಂಜು, ನನ್ನ ಮಾತು ಕೇಳಿ, ಇವತ್ತೆಲ್ಲೂ ಹೊರಗಡೆ ಹೋಗ್ಬೇಡಿ. ಅಯ್ಯೋ ದೇವ್ರೆ, ಯಾಕೆ ಸರ್ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಕನ್ಸು ಕಂಡಿದ್ದೆಲ್ಲ ನಿಜ ಆಗ್ಬಿಡತ್ತಾ? ನಾವು ತಗೊಂಡಿರೋ ಸೈಟಲ್ಲಿ ಮನೆ ಕಟ್ಸೋಣ ಅನ್ಕೊಂಡಿದ್ದೀನಿ. ಆ ಮನೆ ಹೆಸರು ಶಾರು ಅಂತ. ಅದಕ್ಕೆ ಅಲ್ಲಿ ಇಂಜಿನಿಯರ್ ಬರ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ 20 ಮಿನಿಟ್ಸ್. ಸರಿ, ನಾನು ಬರೋವರೆಗೂ ನನ್ನ ನೆನಪಲ್ಲೇ ಇರಿ. ನನ್ನ ನೆನಪಲ್ಲೇ ಕೂತಿದ್ದಕ್ಕೆ ಕೂಲಿಯಾಗಿ ಒಂದಿಷ್ಟು ಕೊಡ್ತೀನಿ. ಸರಿನಾ? ಓಕೆ, ಬಾಯ್. ಜಾನು, ಬೆಳಕ್ಕೆ ಕಂಡ ಕನಸು ನಿಜ ಆಗುತ್ತೆ ಗೊತ್ತಾ ನಿಮಗೆ? ಹೌದಾ ಅಮ್ಮ? ಹೌದಾ ಅಮ್ಮ, ಇದು ನಂಗೆ ಯಾಕೆ ಹೇಳ್ತಾ ಇದೀಯಾ? ಅಯ್ಯೋ, ಸುಮ್ಮನೆ ಹೇಳಿದೆ ಅಷ್ಟೇ ಕಣೆ. ಪಾಪ ಶಾರ್ವರಿ, ಸಂಜುಗ್ ಏನಾಗ್ಬಿಡುತ್ತೋ ಅಂತ ತುಂಬ ಭಯ ಪಡ್ತಿದ್ದಾಳೆ. ಶಾರ್ವರಿ, ಸಂಜುಗ್ ಏನೂ ಆಗಲ್ಲಮ್ಮ, ಬಂದೆ ಬರ್ತಾನೆ ಬಿಡು. ಬರ್ದೇನು ಇರ್ಬೋದು ಅಲ್ವಾ ಅಮ್ಮ? ಅಂದ್ರೆ 20 ಮಿನಿಟ್ಸ್ ಅಲ್ಲಿ ಬರ್ದೇನು ಇರ್ಬೋದು, ಸ್ವಲ್ಪ ಲೇಟ್ ಆಗ್ಬಹುದು ಅಂದೆ. ಏನೋ ಜಾನು, ಬೆಳಗ್ಗೆಯಿಂದ ನನ್ ಬಲ್ಗಣ್ ಬೇರೆ ಹೊಡ್ಕೋತಾ ಇದೆ. ದೇವ್ರೆ, ಏನೋ ಆಗ್ತಿದ್ರೆ ಸಾಕಪ್ಪ. ಶಾರ್ವರಿ, ಯಾಕೆ ಇನ್ನೂ ಅಷ್ಟು ಗಾಬರಿಲಿದ್ಯಾ? ಯಾಕೆ? ಬೆಳಗ್ಗೆಯಿಂದ ನಮ್ಮಿಬ್ಬರಿಗೂ ಯಾವ ಕೆಲ್ಸನು ಹೇಳಲೇ ಇಲ್ಲ. ಹೇಳು ಶಾರು, ಕೆಲಸ ಮಾಡೋದಕ್ಕೆ ನಾವಿಬ್ರು ರೆಡಿ ಇದ್ದೀವಿ. ಯಾಕೆ ನನಗೆ ಹೇಳ್ದಿರಷ್ಟು ಧೈರ್ಯ ಕಳ್ಕೊಬಿಟ್ಟಿಯಾ? ಸ್ವಲ್ಪ ಹೊತ್ತು ಗೊತ್ತಾಗತ್ತೆ ಕಣೆ, ನನ್ನನ್ನು ಎದ ಹಾಕೊಂಡ್ರೆ ಏನಾಗತ್ತೆ ಅಂತ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ನನ್ನನ್ನ ಎದುರು ಹಾಕೋಬಾರ್ದಾಗಿತ್ತು ನೀನು. ಈಗ ಅನ್ಭವಿಸ್ತೀಯ ಬಿಡು. ಹ್ಮ್.
ಶಾರ್ವರಿ, ಇನ್ನು ಮುಂದೆ ದೊಡ್ಡ ದೊಡ್ಡ ಧಮಾಕ ಬರೋದಿದೆ. ಈಗಲೇ ಭಯ ಕಣ್ಣೀರೆಲ್ಲ ಖಾಲಿ ಮಾಡ್ಕೋಬೇಡ, ಉಳಿಸಿಟ್ಕೋ. ಮುಂದೆ ಬೇಕಾಗುತ್ತೆ ಸಂಜು, ನನ್ನವನು. ಯಾರಾದರೂ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳು ತುಂಬಾನೇ ನಡೆಯುತ್ತೆ. ಎಲ್ಲಿ ಆ ಗೊಂಬೆ ಫ್ಯಾಕ್ಟ್ರಿ, ಎಲ್ಲಿ ಆ ಹೆಂಗಸು, ಎಲ್ಲಿ ಆ ಕೊಲೆ? ಅಬ್ಬಾ, ಸಮಸ್ಯೆ ತುಂಬ ದೊಡ್ಡದಾಗಿ ಹೋಗಿದೆಯಲ್ಲ ಸತ್ಯವತಿ ಅವರೇ. ಮನೆಯಲ್ಲಿ ಇಷ್ಟೇ ಜನನಾ ಇಲ್ಲ ಮಿಕ್ಕದವ್ರು ಎಲ್ಲ ಹೋಗಿದ್ದಾರೆ? ಏನ್ ವಿಷಯ ಇನ್ಸ್ಪೆಕ್ಟರ್, ನೀವ್ ಯಾಕೆ ಬಂದಿರೋದಂತ ಕೇಳ್ಬೋದಾ? ಧಾರಾಳವಾಗಿ ಕೇಳ್ಬೋದು ಮೇಡಮ್. ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಬಂದಿದೆ. ತುಂಬ ವರ್ಷಗಳ ಹಿಂದೆ ಒಂದು ಕೊಲೆ ನಡೆದಿತ್ತು. ಆ ಕೊಲೆ ವಿಷಯವಾಗಿ ಮಾತಾಡೋಕೆ ಬಂದಿದ್ದೇನೆ. ನಿಮಗೇನಾದರೂ ಗೊತ್ತಿದೆಯಾ ಸತ್ಯವತಿ ಅವರೇ? ಇಲ್ಲಪ್ಪ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸರಿ, ಆದರೆ ಕೊಲೆ ಆಗಿದ್ದು ಗೊಂಬೆ ಫ್ಯಾಕ್ಟ್ರಿ ಆವರಣದಲ್ಲಿ ಅನ್ನೋ ಸುದ್ದಿ ಇದೆ ನಮಗೆ. ಆ ಗೊಂಬೆ ಫ್ಯಾಕ್ಟ್ರಿ ನಿಮಗೆ ಸೇರಿದ್ದು ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ ನಮ್ಮ ಹತ್ರ. ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಇನ್ಸ್ಪೆಕ್ಟರ್? ಯಾರೋ ಬೇನಾಮಿ ಅಂದ್ಕೊಳ್ಳಿ, ಆದರೆ ಇದೇ ಮನೆಯವರು ಅವ್ರ ಹಿಂದೆ ನಿಂತು ಕಂಪ್ಲೇಂಟ್ ಕೊಡ್ಸಿದ್ದಾರೆ ಅನ್ನೋ ಅನುಮಾನ ನನಗೆ. ಅಲ್ವಾ ವಿಜಯ್ ಸರ್? ಗೊತ್ತಿಲ್ಲ, ನಾನಂತೂ ಇದ್ರ ಹಿಂದೆ ಇಲ್ಲ. ಸರಿ ಬಿಡಿ, ಕಂಪ್ಲೇಂಟ್ ಬಂದಿದೆ ನಮಗೆ, ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಬೇಕು, ಮಾಡ್ತೀನಿ. ಖಂಡಿತ ಮಾಡಿ ಇನ್ಸ್ಪೆಕ್ಟರ್, ಸತ್ಯ ಗೊತ್ತಾಗ್ಲಿ. ಈ ಕೇಸ್ ಬಗ್ಗೆ ನನಗೇನಾದ್ರೂ ಗೊತ್ತಾದ್ರೆ, ಸಾಕ್ಷಿ ಸಿಕ್ಕಿದ್ರೆ ಖಂಡಿತ ನಾನು ನಿಮ್ಗೆ ಅದನ್ನು ಕೊಡ್ತೀನಿ. ಕೊಲೆಗಾರನ ಹಿಡಿಯೋದಕ್ಕೆ ಸುಲಭ ಆಗುತ್ತಲ್ವಾ? ಹೌದು ಸರ್, ಈ ಮನೇಲಿ ಏನೇನು ಸಾಕ್ಷಿಗಳು ಸಿಗುತ್ತೋ ಅದನ್ನೆಲ್ಲ ನಿಮಗೆ ಕೊಡ್ತೀವಿ. ಇದಪ್ಪ ಮಾತು ಅಂದ್ರೆ, ಸತ್ಯ ಹರಿಶ್ಚಂದ್ರ ವಂಶ ನಿಮ್ದು ಎಲ್ಲ ಸತ್ಯದ ಮಾತುಗಳೇ ಬರ್ತಾ ಇವೆ ಅಲ್ಲ. ನನಗೆ ಸಹಾಯ ಮಾಡೋಕೆ ಪೈಪೋಟಿ ಬಿದ್ದಿದ್ರಲ್ಲ ಎಲ್ಲರೂ. ಕೊಲೆ ನಡೆದು 25 ವರ್ಷ ಆಗಿದೆ, ಆದರೂ ಏನಾದರೂ ಸಾಕ್ಷಿ ಸಿಕ್ಕಿದ್ರೆ ನಾವು ನಿಮಗೆ ಕೊಡ್ತೀವಿ. ಸರಿ, ಕೊಲೆ ನಡೆದು 50 ವರ್ಷನೇ ಆಗಲಿ ಬಿಡಿ ವಿಜಯ್ ಸರ್, ಕೊಲೆಗಾರ ಒಂದೇ ಒಂದು ಸಾಕ್ಷಿನಾದರೂ ಬಿಟ್ಟಿರ್ತಾನೆ. ಕೊಲೆ ಇದೇ ಮನೆ ಫ್ಯಾಕ್ಟ್ರಿಲಿ ನಡೆದಿದೆ ಅಂತಂದರೆ ಇಲ್ಲೂ ಏನಾದರೂ ಸಾಕ್ಷಿ ಸಿಕ್ಕೇ ಸಿಗ್ಬೋದು ಅಲ್ವಾ? ಮನೇನ ಒಂದು ರೌಂಡ್ ಹಾಕ್ಬಿಟ್ಟು ಬರ್ತೀನಿ.
ಸಂಜು ಮಹಾರಾಜ್. ಕಂಪ್ಲೇಂಟ್ ಕೊಟ್ಟಿದ್ದು ನಾವೇ, ನಮ್ಮ ಮಾವನೇ ಕಂಪ್ಲೇಂಟ್ ಕೊಟ್ಟರು ಹಿಂದೆ ಇರೋದು.